ನಮ್ಮ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟದೆ, ಅವನ ಹಾಸಿಗೆ ಮೇಲೆ ಹಿಂಗ್ ಮಲಿಕಂಬಿಟ್ಟವನಿ ಅಂತ ದುಡ್ಡು ಇಸ್ಕೊಂಡು ಹೋಗಿ ಈ ನನ್ನ ಮಕ್ಳು ಏನ್ ಮಾಡೋರೇ ಗೊತ್ತೇನೆ? ಇವ್ರಿದಾರಲ್ಲ ತಮ್ಮ ಹಿರಿಯ ಸುಪುತ್ರರು ಕ್ರೇಜಿ ಸ್ಟಾರ್, ಕೈಯಲ್ಲಿ ನೋಟಿನ ಬಳ್ಳಿ ಇಟ್ಕೊಂಡ್ಬಿಟ್ಟು ಅಂತ ಹೊಡಿತಾ ಇದ್ರು. ಯಾಕೆ ಅಂತ್ಯ? ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡಿ ದುಡ್ಡಲ್ಲ ನೋಡು ಅಂತ ಹೊಡಿತಾ ಇದ್ರು. ಓ ತಮ್ಮ ಹಿರಿಯ ಪುತ್ರರು ಏನಿಟ್ಟಿದ್ರು ಪ್ರೀತಿ ಅಂತೆಲ್ಲ. ಈ ನನ್ನ ಮಗ ಏನ್ ಮಾಡ್ತಾ ಇದ್ದ ಗೊತ್ತಾ? ಅವ್ರು ಸೊಂಟ ಇಟ್ಕೊಂಡು ಹಿಂಗೆ ಹಿಂಗೆ ನಲಿತ ನುಲಿತಾ ಇದ್ದ ಗೊತ್ತಾ? ಏಯ್, ನಾವಿನ್ನು ಗುಂಡ್ಕಲ್ ಇದ್ದಂಗ ಇದ್ದಾಗ್ಲೇ ನೀವ್ ಈ ಕಳ್ಳಾಟ ಆಡೋರು. ನಾವಿಬ್ರು ಮಲಗಿದ್ದಾಗ ನಮ್ ತಲೆಮೇಲೆ ಚಪ್ಪಡಿ ಎತ್ತಾಕಲ್ಲ ಅಂತ ಏನ್ರು ಗ್ಯಾರಂಟಿ? ಏಯ್, ಏನ್ ಅರ್ಕತ ನಾ ಹೇಳ್ತಾ ಇದೀನಿ, ನಿಂತ್ಕೊಂಡ್ ಕೇಳಿಸ್ಕೊಳಕ್ಕೆ ಹೋಯ್ತಾ ಇರೋ? ಮನೆ ಬಿಟ್ಟು ಹೋಯ್ತಾ ಇರ್ಬೇಡಿ. ಏನೆ ಹೋಗ್ಲಿ ಬಿಡಿ ಅಂದ್ರೆ ಮಕ್ಳು ಏನೋ ತಿಳಿದೆ ತಪ್ಪು ಮಾಡಿದ್ದಾರೆ. ಕ್ಷಮಿಸ್ಬಿಡು ಅಂತ್ಯಾ? ಕಾಗದ ಮಕದ ಮೇಲೆ ಕೂತ್ಬಿಟ್ಟೆ ಅಂದ್ರೆ ರಾವಣೇಶ್ವರಂತರ ಹತ್ತು ಮಕ ಆಗ್ಬಿಡ್ಬೇಕು ಹುಸಾರು. ಇನ್ನೊಂದ್ಕಿತ ನೀನೇನಾರು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನೀನು ಮನೆ ಬಿಟ್ಟು ಹೋಗ್ಬೇಕಾಯ್ತದೆ ಹುಸಾರು. ಏನ್ ಅರ್ಕನೆ ಕೇಳ್ತಾ ಇದ್ಯಾ? ಅತ್ತೆ ಬೇಕೆ? ಅತ್ತೆ ಬೇಕೆ? ಅಪ್ಪ ನಾನು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಈ ಆಸ್ತಿನೆಲ್ಲ ಏನ್ ಮಾಡ್ತೀಯ? ನಾನು ತಲೆ ಮೇಲೆ ಹೊತ್ಕೊಂಡು ನರ್ಕಕ್ಕೆ ಹೋಯ್ತೀನಿ, ನರ್ಕಕ್ಕೆ. ಓ, ಇತ್ತೀಚೆಗೆ ಕೆಲವ್ರು ಹಂಗು ಮಾಡ್ತಾರ? ಇದ್ರು ಇರ್ಬೋದು ಅಪ್ಪಾಜಿ, ಆದ್ರೂ ನಾನು ಪೇಷನ್ಸ್ ಇಂದ ಕಾಯ್ತೀನಪ್ಪ. ಅಪ್ಪ ಕುಲ್ಪುತ್ರ, ನೀವು ಕಾಯೋದೂ ಬೇಡಿ, ನಾನ್ ಸಾಯೋದೂ ಬೇಡಿ. ಕಿಮಕ್ ಕಮಕ್ ಅಂದಂಗೆ ಮರ್ಯಾದಿಂದ ಕಳಿಸ್ಕೊಳ್ಳಿ. ಅಲ್ಲ, ಹೋಗ್ಬೋದು, ಇದಕ್ಕಿದಂಗೆ ಹೋಗು ಅನ್ಬಿಟ್ರೆ ಹೆಂಗಪ್ಪ? ನಮ್ಮ ಇರೋಬರ ಕಾಸಲ್ಲ ಬರ ಕಿತ್ಕೊಂಡ್ಬಿಟ್ಟು ಬುದ್ಧಿ ಓಡಿಸ್ರು, ಬುದ್ಧಿ ಓಡಿಸ್ರಿ. ಬದುಕಕ್ಕೆ ಬುದ್ಧಿ ಶಕ್ತಿ ಬೇಕೇ ಹೊರ್ತು ಅಪ್ಪ ದುಡ್ದಿಟ್ಟಿರೋ ಬಂಡವಾಳ ಅಲ್ಲ. ನೋಡ್ರ, ನಿಮ್ಗೆ ಇನ್ನ 6 ತಿಂಗಳ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀವಿಬ್ರು ಒಬ್ಬ ಕೋಟ್ಯಾಧೀಶ್ವರನ ಮಗ ಅನ್ನೋದನ್ನ ಮರ್ತು ಯಾರ ಮನೇಲಿ ಸಗಡಿ ಬಾಚ್ತಿರೋ ತಿಪ್ಪೆ ಎತ್ತಿರೋ ಅದನ್ ಗೊತ್ತಿಲ್ಲ. 5 ಲಕ್ಷ ರೂಪಾಯಿ ದುಡ್ಕೊಂಬಂದ್ರೆ ಈ ಮನೆ ಒಳಿಕೆ ರಾಜ್ ಮರ್ವಾದಿಂದ ಬರ್ಮಾಡ್ಕಂತೀನಿ. ಅಪ್ಪಿ ತಪ್ಪಿ ಏನಾದ್ರೂ ದುಡ್ಕೊಂಡ್ ಬರ್ಲಿಲ್ವೋ ಈ ಮನೆ ಇರೋ ಕಡೆಗೆ ಏನಾದ್ರು ತಲೆ ಹಾಕೊಂಡ್ ಮನೆ ಕಂಡ್ರಿ ನಿಮ್ಮಿಬ್ಬರು ಮರಳು ಮಾಡ್ಬಿಟ್ಟು ಇರೋ ಬರೋ ಆಸ್ತಿನೆಲ್ಲವ ಪಾಟಪ್ಪನ ಛತ್ರಕ್ಕೆ ಬರ್ದ್ಬಿಡ್ತೀಯ? ನನ್ಗೇನ್ ಗಾಜಾ ಇರಲ್ಲ, ಮಾರ್ಬಿಡ್ತೀನಿ. ಆಮೇಕಿಂದವ ರಾಮೇಶ್ವರ್ಗ ಹೋಗೋ ಪ್ರೋಗ್ರಾಮ್ ಇದೆಯಾ? ಏ, ಅದ್ ನಮ್ಮಪ್ಪನ ಕಾಲದಲ್ಲಿ. ಈಗ ಲಂಡನ್ಗೋ ಪ್ಯಾರಿಸ್ಗೋ ಬ್ಯಾಂಕಾಕ್ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಹೇಳದ್ನಲ್ಲ, 6 ತಿಂಗಳೊಳಗೆ ಶಿವಾಯಿ ದುಡ್ಕೊಂಬಂದ್ರೆ ವೆಲ್ಕಮ್, ಇಲ್ದಿದ್ರೆ ಗೇಟ್ ಪಾಸ್. ಅಲ್ಲ, ಹೋಗ್ಬೋದು, ಸ್ವಲ್ಪ ಟೋಕನ್ ಪ್ರಾಬ್ಲಮ್. ಏನಾರು ಮನ್ಸು ಬದಲಾಯಿಸ್ಕೊಂತ ಜನ್ಮ ಕೊಡ್ತೀವ್ರೆ. ಹೋಯ್ತಾ ಇರ್ಬೇಕು. ಈಟತ್ವರ್ಗು ನಾನ್ ಹೇಳಿದ್ದು ಯಾವ್ದೋ ಗುಲೇಬ ಕಾವಲಿ ಕತೆನೋ ಇಲ್ಲ ಯಾವ್ದೋ ಅಡುಗುರಜ್ಜಿ ಕತೆನೋ ಅಂತ ತಾವ್ ತಿಳ್ಕೋಬೇಡಿ. ಇದು ಒಂದು ನೈಜ ಘಟನೆ, ಸತ್ಯ ಘಟನೆ. ಇದ್ರ ಸೂತ್ರಧಾರಿಗಳು, ಇದ್ರ ಪಾತ್ರಧಾರಿಗಳು, ಇದ್ರ ನಾಯಕರು ಇಲ್ಲೇ ಇದಾರೆ. ಅವ್ರನ್ನ ನಿಮ್ಗೆಲ್ಲ ನಾನೀಗ ಪರಿಚಯ ಮಾಡಿಸ್ತೀನಿ.
ನಾವಿಷೆಲ್ಲ ಮಾಡಿದ್ ಯಾಕೆ ಗೊತ್ತಾ ನಿಂಗೆ? ಹೇಳೋದಮ್ಮ ನೀನೆ. ಅಯ್ಯೋ ನೀವೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಿ. ಆಕ್ಚುಲಿ ಏನಾಯ್ತು ಗೊತ್ತಾ?